ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಕುರ್ನಾಳಿ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನೀವು 5 ವಿಷಯದ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಇನ್ನೇನು ಕೊನೆಯ ಒಂದು ವಿಷಯ ಸೋಷಿಯಲ್ ಸೈನ್ಸ್ ಇದೆ. ಈ ಒಂದು ಸಬ್ಜೆಕ್ಟಲ್ಲಿ ನೀವು ಔಟ್ ಆಫ್ ಔಟನ್ನು ಗಳಿಸಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಇಲ್ಲಿ ಒಂದು ಟಾಪರ್ ಪೇಪರ್ನ ನಿಮಗೆ ನೀಡ್ತಾ ಇದ್ದೀನಿ. 80 ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಈ ಒಂದು ಉತ್ತರ ಪತ್ರಿಕೆಯನ್ನು ನೋಡ್ತಾ, ನೀವು ಕೂಡ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸ್ತಾ ನೀವು ಕೂಡ ಟಾಪರ್ ಆಗ್ಬೋದು. ಇದಕ್ಕಿಂತ ಚೆನ್ನಾಗಿ ಬರೆದ್ರೂ ನೀವು ಟಾಪರ್ ಆಗೋದಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಇದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಅನ್ನುವಂಥ ಒಂದು ಭಾವನೆಯಿಂದ ಈ ಒಂದು ವಿಡಿಯೋನ ನಿಮಗೆ ಹಂಚಿಕೊಡ್ತಾ ಇದ್ದೀನಿ. ಬರೀ ಮೊದಲೇ ಕಾರ್ಯ, ನೀವು ನೋಂದಣಿ ಸಂಖ್ಯೆಯನ್ನು ನೀಟಾಗಿ ಹಾಕಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಮತ್ತು ಬಳಸಿರ್ತಕ್ಕಂಥ ಉತ್ತರ ಪತ್ರಿಕೆಯಲ್ಲಿ ನೀವು ಬಳಸಿರ್ತಕ್ಕಂಥ ಪೇಜಸ್ಗಳನ್ನು ಹಾಕಿ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಗಳಿಸಿದ್ದಾರೆ ವಿದ್ಯಾರ್ಥಿ ಅನ್ನೋದನ್ನು ಮುಖಪುಟದಲ್ಲಿ ವ್ಯಾಲ್ಯುಯೇಟರ್ ಸಂಖ್ಯೆಗಳನ್ನು ನಮೂದಿಸಿದ್ದಾರೆ. ನೋಡಿ ಯಾವ ರೀತಿಯಲ್ಲಿದೆ, ಒಟ್ಟಾರೆ 16 ಪ್ರಶ್ನೆಗಳು 1 ಮಾರ್ಕ್ ಸಿಗಿರ್ತವೆ. ಆ 1 ಅಂಕದ ಪ್ರಶ್ನೆಗಳನ್ನು ಯಾವುದೇ ತಪ್ಪಿಲ್ಲದೆ 16 ಪಡೆದಿದ್ದಾರೆ. ನೆಕ್ಸ್ಟ್ 17 ರಿಂದ 24 2 ಅಂಕದ ಪ್ರಶ್ನೆಗಳಿದ್ದಾವೆ. ಆ 2 ಅಂಕದ ಪ್ರಶ್ನೆಗಳಿಗೂ ಕೂಡ ಔಟ್ ಆಫ್ ಔಟನ್ನು ಅವರು ಗಳಿಸಿದ್ದಾರೆ. 3 ಅಂಕದ ಪ್ರಶ್ನೆಗಳು ಒಟ್ಟಾರೆ 9 ಪ್ರಶ್ನೆಗಳಿದ್ದಾವೆ. ಆ 9 ಪ್ರಶ್ನೆಗಳಿಗೆ 27 ಅಂಕಗಳನ್ನು ಅವರು ಗಳಿಸಿದ್ದಾರೆ. 4 ಅಂಕದ 4 ಪ್ರಶ್ನೆಗಳು ಅಂದರೆ 16 ಅಂಕದ ಪ್ರಶ್ನೆಗಳಿಗೆ ಅವರು 16ಕ್ಕೆ 16 ತೆಗೆದುಕೊಂಡಿದ್ದಾರೆ. 5 ಅಂಕದ 1 ಪ್ರಶ್ನೆ ಕೊನೆಗಿದೆ. ಆ ಒಂದು 5 ಅಂಕದ ಪ್ರಶ್ನೆಗೂ ಕೂಡ ಔಟ್ ಆಫ್ ಔಟನ್ನು ಅವರು ಗಳಿಸಿದ್ದಾರೆ. ನಿಮ್ಮ ಒಂದು ಗಳಿಕೆನೂ ಕೂಡ ಇದೇ ರೀತಿ ಇರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹಾಗಿದ್ರೆ ಯಾವ ರೀತಿಯಲ್ಲಿದೆ ಈ ಸೂಚನೆಗಳನ್ನು ಇದೆ. ನೆಕ್ಸ್ಟ್ ನೋಡಿ, 1 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. 1 ರಿಂದ 16 ಇವುಗಳನ್ನು ಯಾವುದೇ ತಪ್ಪಿಲ್ಲದಂತೆ ನೀವು ಕೂಡ ಬರೀಬೇಕಾಗತ್ತೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಕೂಡ ಯಾವುದೇ ತಪ್ಪಿಲ್ಲದಂತೆ ಬರೀಬೇಕಾಗುತ್ತೆ. ಆ ಒಂದು ಆಪ್ಷನ್ ಏನಿರ್ತದಲ್ಲ, ಆಪ್ಷನ್ ಜೊತೆ ಅಂದರೆ ABCD ಈ ಥರ ಆಪ್ಷನ್ ಇರ್ತಾವಲ್ಲ, ಆ ಆಪ್ಷನ್ಗಳನ್ನು ಕೂಡ ಯಾವುದೇ ತಪ್ಪಿಲ್ಲದಂತೆ ನೀವು ಬರೀಬೇಕಾಗುತ್ತೆ. ಅದಾದ ನಂತರ 1 ಅಂಕದ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ 1 ಅಂಕದ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ ಅಂತ ಹೇಳ್ತೀವಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥ ನೇರವಾಗಿ ನಿಮ್ಮ ಉತ್ತರ ಇರಲಿ, ಯಾವುದೇ ಗೊಂದಲಾತ್ಮಕವಾಗಿ ಉತ್ತರಗಳು ಇರಬಾರ್ದು. ಇಲ್ಲಿ ಯಾವ ರೀತಿಯಲ್ಲಿ ಇದೆ ನೋಡಿ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಈ ರೀತಿಯಲ್ಲಿ ಮತ್ತು ಮುಖ್ಯವಾಗಿರ್ತಕ್ಕಂಥ ಅಂಶ ಆನ್ಸರ್ ಏನಿರ್ತದಲ್ಲ ಅದರ ಕೆಳಗೆ ನಿಮ್ಮ ಅಂಡರ್ಲೈನ್ ಇರಲಿ, ಅಂದರೆ ಪೆನ್ಸಿಲ್ನಿಂದ ನೀಟಾಗಿ ಅಂಡರ್ಲೈನ್ ಮಾಡೋದರಿಂದ ಆ ಒಂದು ಪಾಯಿಂಟ್ ನೇರವಾಗಿ ವ್ಯಾಲ್ಯುಯೇಟರ್ಗೆ ಕಂಡು ಬರೋದರಿಂದ ನಿಮಗೆ ಅಂಕಗಳ ನೀಡಿಕೆ ಜಾಸ್ತಿ ಆಗ್ತದೆ. ಎಸ್, ಈ ರೀತಿಯಲ್ಲಿ ನೀಟಾಗಿ ನಿಮ್ಮ ಉತ್ತರ ಪತ್ರಿಕೆಯು ಕೂಡ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಅವರು ಯಾವ ರೀತಿಯಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗಿದ್ದಾರೆ, ಆಕರ್ಷಕವಾದಂಥ ರೀತಿಯಲ್ಲಿ ಅವರ ಬರವಣಿಗೆ ಇದೆ. ನಿಮಗೂ ನೀವು ಕೂಡ ಇದಕ್ಕಿಂತ ಚೆನ್ನಾಗಿ ಬರುವಂಥ ಸಾಮರ್ಥ್ಯ ಇದೆ. ಅದನ್ನು ನೀಟಾಗಿ ನೀವು ವ್ಯಕ್ತಪಡಿಸ್ತಾ ಮುಖ್ಯವಾದಂಥ ಉತ್ತರಗಳಿಗೆ ಕೀವರ್ಡ್ಸ್ ಅಂತ ಹೇಳ್ತಿಲ್ಲ ಅವುಗಳಿಗೆ ಅಂಡರ್ಲೈನ್ ಹೇಳ್ತಾ ಹೋದರೆ ನೀವು ಕೂಡ ಔಟ್ ಆಫ್ ಔಟನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಅವರು ನೀಟಾಗಿ ಬರಿತಾ ಹೋಗಿದ್ದಾರೆ, ಪ್ರಮುಖವಾದಂಥ ಅಂಶಗಳನ್ನು ನೋಡಿ ಪಾಯಿಂಟ್ಸನ್ನು ಮಾಡ್ತಾ ಹೋಗಿದ್ದಾರೆ. 2 ಅಂಕದ ಪ್ರಶ್ನೆಗಳಿಗೆ ಅವರು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿದ್ದಾರೆ. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಕವರ್ ಮಾಡಿದಾಗ ನಿಮಗೂ ಕೂಡ ಔಟ್ ಆಫ್ ಔಟಲ್ಲಿ ದೊರೆಯುತ್ತೆ. ಇಲ್ಲಿ ನೋಡಿ, ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿದ್ದಾರೆ, ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟು ಇಲ್ಲಿ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳ ಬಗ್ಗೆ ಕೇಳಿದಾಗ ಅವರು ಡಿವೈಡ್ ಮಾಡಿದ್ದಾರೆ. ನೋಡಿ ಯಾವ ರೀತಿಯಲ್ಲಿ ಸ್ಕೇಲಲ್ಲಿ ನೀಟಾಗಿ ಡಿವೈಡ್ ಮಾಡಿದ್ದಾರೆ. ನೀವು ಕೂಡ ಈ ರೀತಿಯಲ್ಲಿ ಸ್ಕೇಲ್ನಿಂದ ನೀಟಾಗಿ ಯಾವುದಾದರೂ ಒಂದಿಷ್ಟು 2 ವಿವರಣೆಗಳನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಸ್ಕೇಲ್ನಿಂದ ನೀಟಾಗಿ ಡಿವೈಡ್ ಮಾಡಿದರೆ ನಿಮಗೂ ಕೂಡ ಅಂಕಗಳು ಜಾಸ್ತಿ ಆಗ್ತವೆ.
ನೆಕ್ಸ್ಟು ಕಾರಣಗಳನ್ನು ಕೇಳಿದಾಗ ಅಲ್ಲಿ ನೋಡಿ ಸಿಂಪಲ್ಲಾಗಿ ಅವರು ಯಾವುದೇ ಗೊಂದಲಾತ್ಮಕವಾದಂಥ ಉತ್ತರಗಳಿಲ್ಲ, ನೀಟಾಗಿ ಬರೀತಾ ಹೋಗಿದ್ದಾರೆ, ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪಾಯಿಂಟ್ಸ್ ವೈಸ್ ನೀವು ಕೂಡ ಪಾಯಿಂಟ್ಸ್ ವೈಸ್ ಬರೆಯೋದ್ರಿಂದ ಅಂಕಗಳಿಗೆ ಜಾಸ್ತಿ ಆಗುತ್ತೆ. ನೋಡಿ ಪ್ರತಿಯೊಂದಕ್ಕೂ ಅವರು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿದ್ದಾರೆ. ಹೆಚ್ಚಿನ ವಿವರಣೆ ಏನು ಬೇಕಾಗಿಲ್ಲ, ಅಂದರೆ ಎಷ್ಟು ಬೇಕೋ ಅಷ್ಟನ್ನು ವಿವರಿಸ್ತಾ ಹೋದರೆ ಸಾಕು. ಎರಡು ಅಂಕಗಳಿಗೆ ಒಂದು ಮೂರು ನಾಲ್ಕು ಪಾಯಿಂಟ್ಸ್ಗಳನ್ನು ಅವರು ಮಾಡ್ತಾ ಹೋಗಿದ್ದಾರೆ. ಆ ರೀತಿಯಲ್ಲಿ ನಿಮ್ಮ ಉತ್ತರ ಇದ್ದರೆ ನಿಮಗೂ ಕೂಡ ಔಟ್ ಆಫ್ ಔಟು ಈಸಿಯಾಗಿ ಬರ್ತದೆ. ನೋಡಿ ಮೂರು ಅಂಕದ ಪ್ರಶ್ನೆಗಳಿಗೆ ಅವರು ಒಂದು ಪುಟದಷ್ಟು ಉತ್ತರವನ್ನು ಬರೆದಿದ್ದಾರೆ. ಈ ರೀತಿಯಲ್ಲಿ ನಿಮ್ಮ ಉತ್ತರನೂ ಕೂಡ ನೀಟಾಗಿದ್ದರೆ ವ್ಯಾಲ್ಯೂಯೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಕರ್ಷಕವಾಗುತ್ತೆ, ನಿಮ್ಮ ಅಂಕಗಳಿಕೆಯೂ ಕೂಡ ಈಸಿ ಆಗುತ್ತೆ. ನೋಡಿ ಪ್ರತಿಯೊಂದನ್ನು ಯಾವ ರೀತಿಯಲ್ಲಿ ಅವರು ಹಾಕ್ತಾ ಹೋಗಿದ್ದಾರೆ ನೋಡಿ. ಸಿಂಪಲಾಗಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ವಿವರಣೆ ಇಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಬರಿತಾ ಹೋಗಿದ್ದಾರೆ. ನಿಮ್ಮ ಉತ್ತರನೂ ಕೂಡ ಈ ರೀತಿಯಲ್ಲಿದ್ದರೆ ಈಸಿಯಾಗಿ ಅಂಕಗಳಿಕೆ ಸಾಧ್ಯ ಆಗುತ್ತೆ. ನೋಡಿ ಮೂರು ಅಂಕದ ಪ್ರಶ್ನೆಗಳಿಗೆ ಅವರು ಕೆಲವೊಂದಕ್ಕೆ ಅರ್ಧ ಪುಟದಷ್ಟು ಆನ್ಸರ್ನ ನೀಡಿದ್ದಾರೆ, ಕೆಲವೊಂದಕ್ಕೆ ಒಂದು ಪುಟದಷ್ಟು ಆನ್ಸರ್ನ ನೀಡಿದ್ದಾರೆ. ನೋಡಿ ಈ ರೀತಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆಯೂ ಕೂಡ ಚೆನ್ನಾಗಿ ಆಕರ್ಷಕವಾಗಿದ್ದು ಹೆಚ್ಚಿನ ಅಂಕಗಳಿಕೆಯನ್ನು ನೀವು ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಲ್ಲಿ ಮ್ಯಾಪನ್ನು ಕೂಡ ನೀಟಾಗಿ ಡ್ರಾ ಮಾಡಿದ್ದಾರೆ. ಈ ಮ್ಯಾಪನ್ನು ಕೂಡ ನೀಟಾಗಿ ಡ್ರಾ ಮಾಡಿ ಅವರು ಒಂದಷ್ಟು ಭಾಗಗಳನ್ನು ನೀಟಾಗಿ ಅವರು ಗುರುತಿಸಿದ್ದಾರೆ. ಎಸ್, ಎರಡು ಸಾರಿ ಅವರು ಮ್ಯಾಪನ್ನು ಡ್ರಾ ಮಾಡಿದ್ದಾರೆ. ಎರಡು ಸಾರಿ ಡ್ರಾ ಮಾಡುವಂಥ ಅಗತ್ಯ ಇಲ್ಲ, ಒಂದೇ ಸಾರಿ ನೀವು ನೀಟಾಗಿ ಡ್ರಾ ಮಾಡಿ ಚೆನ್ನಾಗಿ ಅಂಕಗಳನ್ನು ಗಳಿಸಬಹುದು. ಎಸ್, ಇದಾಗಿತ್ತು ಈ ಒಂದು ಟಾಪರ್ ವಿಡಿಯೋ. ನೀವು ಕೂಡ ಮುಂದಿನ ಟಾಪರ್ ಆಗ್ತೀರಿ ಅನ್ನೋಂಥ ಒಂದು ಆಶಾಭಾವನೆಯನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಈ ನನ್ನ ಚಾನಲ್ನ ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.